ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂತಹ ಹರಿಹರೇಶ್ವರ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹರಿಹರೇಶ್ವರ ದೇವಾಲಯ ಕ್ರಿಸ್ತಶಕ 1223 ಮತ್ತು 24ರಲ್ಲಿ ಹೊಯ್ಸಳ ರಾಜ ಎರಡನೇ ವೀರಸಿಂಹನ ದಂಡನಾಯಕ ಮತ್ತು ಮಂತ್ರಿಯಾದಂತಹ ಪೂಲಲ ದೇವನಿಂದ ನಿರ್ಮಿಸಲಾಗಿದೆ. ಮತ್ತು ಇದನ್ನು 1268ರಲ್ಲಿ ಮೂರನೇ ನರಸಿಂಹನ ಕಾಲದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಈ ದೇವಾಲಯ ಶಿವ ಮತ್ತು ವಿಷ್ಣುವಿನ ರೂಪವಾದಂತಹ ಹರಿಹರೇಶ್ವರನಿಗೆ ಸಮರ್ಪಿತವಾಗಿದೆ. ಈ ದೇವರ ವಿಗ್ರಹವು ಬಲಭಾಗದಲ್ಲಿ ಶಿವನ ತ್ರಿಶೂಲ ಮತ್ತು ಎಡಭಾಗದಲ್ಲಿ ವಿಷ್ಣುವಿನ ಶಂಖವನ್ನು ಹೊಂದಿದೆ. ಹೀಗಾಗಿ ಈ ದೇವಾಲಯವನ್ನು ಹರಿಹರೇಶ್ವರ ದೇವಾಲಯ ಅಂತ ಕರೆಯಲಾಗಿದೆ. ಇತಿಹಾಸದ ಪ್ರಕಾರ ಗುಹಾಸುರ ಎಂಬ ರಾಕ್ಷಸ ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಂತೆ. ಇವನು ಬ್ರಹ್ಮನಿಂದ ತಪಸ್ಸು ಮಾಡಿ ನನ್ನನ್ನು ಕೊಲ್ಲಲು ಹರಿಹರನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲದಂತೆ ವರವನ್ನು ಪಡೆದಿರ್ತಾನೆ. ನಂತರ ಇವನು ಜನರಿಗೆ ಮತ್ತು ದೇವತೆಗಳಿಗೆ ತೊಂದರೆ ಕೊಡ್ತಾ ಹೋಗ್ತಾ ಇರ್ತಾನೆ. ಬ್ರಹ್ಮದೇವರ ಈ ವರವನ್ನು ಜಯಿಸಬೇಕು ಮತ್ತು ಗುಹಾಸುರನನ್ನು ನಾಶ ಮಾಡಬೇಕಾದ್ರೆ ಶಿವ ಮತ್ತು ವಿಷ್ಣು ಒಟ್ಟಿಗೆ ಈ ರೂಪವನ್ನು ತಾಳಿ ಭೂಮಿಗೆ ಬಂದು ಗುಹಾಸುರನನ್ನು ನಾಶ ಮಾಡಿದ್ರು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ಗರ್ಭಗುಡಿ, ಮಂಟಪ ಮತ್ತು ಕಂಬದ ಸಭಾಂಗಣದೊಂದಿಗೆ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ದೇವಾಲಯದ ಕೆತ್ತನೆ ಹಾಗೂ ವಾಸ್ತುಶಿಲ್ಪ ಬಹಳ ಸೊಗಸಾಗಿದ್ದು, ನೇರವಾಗಿ ಮತ್ತು ತಲೆಕೆಳಗಾಗಿ ಇರುವಂತಹ ಕಂಬಗಳು, ವಿಶಾಲವಾದ ಮಂಟಪ ಹಾಗೂ ಮಂಟಪದಲ್ಲೇ ಇರುವಂತಹ 60 ಸೂಕ್ಷ್ಮ ಕಲಾಕೃತಿಗಳ ಕಂಬಗಳು ಕಂಡುಬರುತ್ತೆ. ದೇವಾಲಯದ ಹೊರಗೋಡೆಗಳಲ್ಲಿ ದೇವರು, ದೇವತೆಗಳು ಮತ್ತು ಪ್ರಾಣಿಗಳು ಹಾಗೂ ಪೌರಾಣಿಕ ವಿಷಯಗಳ ಸಂಕೀರ್ಣ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಹಿಂದೂ ಪುರಾಣದ ದೃಶ್ಯಗಳು ಹೊಯ್ಸಳ ಕುಶಲಕರ್ಮಿಗಳ ಕೌಶಲ್ಯಕ್ಕೆ ಮತ್ತು ಕಲಾತ್ಮತೆಗೆ ಸಾಕ್ಷಿಯಾಗಿದೆ. ಇಲ್ಲಿನ ಅನೇಕ ಶಿಲ್ಪಗಳು ಮತ್ತು ಕೆತ್ತನೆಗಳು ನಾಶವಾಗಿವೆ ಮತ್ತು ಕಳ್ಳತನಕ್ಕೆ ಒಳಗಾಗಿವೆ. ಅದೆಷ್ಟೋ ಶಿಲ್ಪಗಳು ಅರಬ್ಬರ ದಾಳಿಗೆ ಒಳಗಾಗಿ ನಾಶವಾಗಿವೆ. ಹರಿಹರ ದಾವಣಗೆರೆಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ 279 ಕಿಲೋಮೀಟರ್ ದೂರದಲ್ಲಿದೆ.